ದೇವರ ಆಶೀರ್ವಾದ, ಬ್ಲೆಸ್ಸಿಂಗು ನನ್ನ ಲೈಫಲ್ಲಿ ಯೋಹಿತ ಹುಟ್ಟಿರೋದು. ಸೊ ಎಷ್ಟು ಕುಂಕು ಈ ಸಮಾಜದಲ್ಲಿ ಹೆಣ್ಮಕ್ಕಳು ಎಷ್ಟು ಫೇಸ್ ಮಾಡಬೇಕಾಗುತ್ತೆ. ಒಂದು ಎತ್ಬಿಟ್ರೆ ಆಗೋಯ್ತಾ? ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನೆಲ್ ಸಿಂಪಲ್ ಗೃಹಿಣಿ ಇಂದು ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ವಿಡಿಯೋದಲ್ಲಿ ನಾನು ನನ್ನ ರೆಗ್ಯುಲರ್ ವೀವರ್ ಕಮೆಂಟ್ ಮಾಡಿದರು ಸಿಸ್ಟರ್ ಅವರು, ಇಂದು ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀರಾ ಇವತ್ತಿನ ವಿಡಿಯೋದಲ್ಲಿ. ಸೊ ನೆಕ್ಸ್ಟು ಆದಷ್ಟು ಬೇಗ ಒಂದು ವಿಷಯದ ಸಲುವಾಗಿ ವಿಡಿಯೋ ಮಾಡಿ ಅಂತ ಕೇಳಿದ್ರು. ಯಾವುದು ಟಾಪಿಕ್ ಯಾವುದು ಕೇಳಿದರು ವಿಡಿಯೋ ಮಾಡಿ ಅಂತೇಳಂದರೆ, ಸೊ ಫರ್ಟಿಲಿಟಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಕೇಳಿದರು. ಸೊ ಅದಕ್ಕೋಸ್ಕರ ಯಾವುದೇ ವಿಷಯದ ಸಲುವಾಗಿ ವಿಡಿಯೋ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಸೊ ನಮಗೂ ಕೂಡ ನಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ಆ್ಯಡ್ ಮಾಡಿ ಶೇರ್ ಮಾಡಬೇಕು. ಸೊ ನನ್ನ ವಿಡಿಯೋಗಳಲ್ಲಿ ಅದೇ ವಿಶೇಷತೆ, ನನ್ನ ಲೈಫಲ್ಲಿ ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್ ಜೊತೆಗೆ, ಸೊ ನನ್ನ ಮಕ್ಕಳಿಗೆ ಏನೇ ರೆಮಿಡಿ ಮಾಡಿದ್ರು ಹಾಕಿ ತೋರಿಸಿ, ಯಾವುದೇ ಫುಡ್ ಮಾಡಿದ್ರು ರೆಸಿಪಿ ಮಾಡಿದ್ರು ತಿನ್ನಿಸಿ ತೋರಿಸಿ ವಿಡಿಯೋಸಲ್ಲಿ ಶೇರ್ ಮಾಡ್ತಿರ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಾತು ಹೇಳ್ತಾರಲ್ಲ, ಆರೋಗ್ಯ ಬಯಸಿದ್ದು ಆಲೋನ ವೈದ್ಯ ಹೇಳಿದ್ದು ಆಲೋನ ಅಂತ, ಹಂಗೆ ನನಗೆ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಬಹಳ ದಿನಗಳಿಂದ ಅನಿಸ್ತಿತ್ತು. ಸೊ ನಾನೇನು ಡಾಕ್ಟರ್ ಅಲ್ಲ, ಸೊ ನಾನೊಬ್ಳು ಸಾಮಾನ್ಯ ಗೃಹಿಣಿ, ಒಬ್ಳು ಹೆಣ್ಣಾಗಿ ಈ ಒಂದು ವಿಷಯದ ಸಲುವಾಗಿ ಮಾತಾಡಬೇಕು ಅಂತ ನನ್ನ ಒಂದು ಒಬ್ಳು, ಯಾಕಂದರೆ ಯೂಟ್ಯೂಬಲ್ಲಿ ನಾನು ಜಾಸ್ತಿ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರೋಂಥ ವಿಡಿಯೋಸ್ನ ಮಾಡ್ತಿರ್ತೀನಿ. ಹಾಗೆ ಈ ಬಂಜೆತನ, ಬಂಜೆ ಏನದು ಪದ, ಯಾಕೆ, ಸೊ ಎಷ್ಟು ಕುಂಕು ಈ ಸಮಾಜದಲ್ಲಿ ಹೆಣ್ಮಕ್ಳು ಎಷ್ಟು ಫೇಸ್ ಮಾಡಬೇಕಾಗುತ್ತೆ, ಸೊ ಈ ವಿಷಯದ ಸಲುವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೇಳ್ತೀನಿ, ನೋಡಿ ನನಗೂ ಕೂಡ ಈ ಒಂದು ಅನುಭವ ಆಗಿದೆ. ಅಂದರೆ ಡೈರೆಕ್ಟಾಗಿ ಬಂಜೆ ಅಂತ ಹೇಳಲಿಲ್ಲ ಅಂತಂದರೂ ಕೂಡ ಇಂಡೈರೆಕ್ಟಾಗಿ ಹೆಂಗೆ ಮಾತಾಡ್ತಿದ್ರು ಅಂತಂದರೆ, ಅದು ನನ್ನ ಮುಂದೆ ಹೇಳೋಷ್ಟು ಒಂದು ಧೈರ್ಯ ಇಲ್ಲ ಅಂತಲೇ ಅಂದ್ಕೊಳ್ಳಿ, ನಮ್ಮ ಮುಂದೆ ಮಾತಾಡೋಷ್ಟು ಧೈರ್ಯ ಇಲ್ಲ. ಬಟ್ ಆದರೂ ಕೂಡ ಹಿಂದೆ ಒಂದು ಎತ್ಬಿಟ್ರೆ ಒಂದು ಎತ್ಬಿಟ್ರೆ ಆಗೋಯ್ತಾ, ನನಗೊಂದು ಮಗು ಆಗಿ 3 ಇಯರ್ಸ್ ಗ್ಯಾಪ್ ಆದಮೇಲೆ ನಾನು ಮತ್ತೆ ಕನ್ಸೀವ್ ಆಗಿದ್ದೆ ನನ್ನ ಹೆಲ್ತ್ ಇಶ್ಯೂಸಿಂದ ನನಗೆ. ಸೊ ಮಗು ಹಾರ್ಟ್ ಬೀಟೇ ಬಂದಿರಲಿಲ್ಲ ಮತ್ತು ಪ್ರಾಬ್ಲಮ್ ಆಗಿದ್ದರಿಂದ ಮಿಸ್ಕ್ಯಾರಿಯೇಜ್ ಆಯಿತು ಸೆಕೆಂಡ್ ಬೇಬಿ 3 ವರ್ಷ ಆದಮೇಲೆ. ಸೊ ದೊಡ್ಡ ಮಗನಿಗೆ ಮತ್ತು ಚಿಕ್ಕ ಮಗುಗಿಬ್ಬರಿಗೂ ಹತ್ರ 6 ವರ್ಷ ಗ್ಯಾಪ್ ಇದೆ. ಸೊ ಆಮೇಲೆ ಮತ್ತೆ 3 ಇಯರ್ಸ್ ನಾವು ಮತ್ತೆ ಪ್ಲಾನಿಂಗ್ ಮಾಡಿಕೊಂಡು ಆಮೇಲೆ 3 ವರ್ಷ ಆದಮೇಲೆ ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ದೇವ್ರ ದಯದಿಂದ ನಮಗೆ ಇನ್ನೊಂದು ಮಗು, ಅವನ ದೇವ್ರ ಆಶೀರ್ವಾದ ಬ್ಲೆಸ್ಸಿಂಗು ನನ್ನ ಲೈಫಲ್ಲಿ ಯೋಹಿತ ಹುಟ್ಟಿರೋದು. ಹಂಗೆ ನನಗೆ ಈ ಮಧ್ಯದಲ್ಲಿ ಒಂದು ಮಗು ಇದ್ದರೂ ಕೂಡ ನನಗೆ ಒಂದು ಎತ್ಬಿಟ್ರೆ ಆಗೋಯ್ತಾ ಇನ್ನೊಂದು ಮಗು ಏರೋಕ್ಕೆ ಯೋಗ್ಯತೆ ಇಲ್ಲ. ಸೊ ಈ ಮಾತು. ಆಮೇಲೆ ಇನ್ನೂ ಒಂಥರ ಕೊಂಕಾಗಿ ಮಾತಾಡೋದು, ಏ ಒಂದು ಕಣ್ಣಲ್ಲ, ಏ ಒಬ್ಬನೇ ಮಗನ. ಸೊ ಹಿಂಗೆಲ್ಲ ಕೊಂಕು ಮಾತಾಡೋರು ಇರ್ತಾರೆ ಸಮಾಜದಲ್ಲಿ, ಇಲ್ಲ ಅಂತ ಖಂಡಿತವಾಗ್ಲೂ ಅಂದ್ಕೋಬೇಡಿ, ಖಂಡಿತ ಇರ್ತಾರೆ. ಸೊ ಡೈರೆಕ್ಟಾಗಿ ಇವಾಗಿನ ಕಾಲದಲ್ಲಿ ಬಂಜೆ ಅಂತ ಅಂದಿಲ್ಲ ಅಂದರೂ ಈ ಥರ ಮಾತಾಡೋರು ಇರ್ತಾರೆ. ಸೊ ಅಣ್ಣವರು ಹೆಂಗಿದ್ರು ಅಂತಾರೆ ಅಂಥವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು. ಮೊದಲನೇದಾಗಿ ನಾನು ತಿಳಿಸ್ಕೊಡ್ತೀನಿ ಈ ಬಂಜೆತನ ಅಂದ್ರೇನು, ಇದಕ್ಕೆ ಕಾರಣಗಳೇನು, ಸೊ ಹೇಗೆ ಅವಾಯ್ಡ್ ಮಾಡೋದು ಇದನ್ನೆಲ್ಲ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಈ ಬಂಜೆತನ ಅನ್ನೋ ಸಮಸ್ಯೆ ಅಷ್ಟು ಇರಲಿಲ್ಲ, ಇವಾಗಿನ ಕಾಲದಲ್ಲಿ ಜಾಸ್ತಿ ಹೆಚ್ಚಾಗ್ತಿದೆ. ಯಾಕೆ ಅಂತಂದರೆ ಇವಾಗ ಸಾಮಾನ್ಯವಾಗಿ ನಾವೇ ನೋಡೋದಾದರೆ ಲೇಟಾಗಿ ಮೊದಲೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ತಿದ್ರು ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆ ಥರ ಎಲ್ಲ ಏನೂ ಇರಲಿಲ್ಲ. ಬಟ್ ಇವಾಗ ಕಾಲ ಮುಂದುವರೆದಂತೆ ನಾವು ಕೂಡ ಮುಂದುವರಿತಾ ಇದ್ದೀವಿ. ಸೊ ಹಂಗೆ ಲೇಟ್ ಮ್ಯಾರೇಜು ಮತ್ತು ಹೆಣ್ಮಕ್ಳಿಗೆ 1 ವರ್ಷ ಅಂತ ಆದಮೇಲೆ ಮದುವೆ ಮಾಡಿದರೂ ಕೂಡ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದು, ಸೊ ಗರ್ಭನಿರೋಧಕ ಮಾತ್ರೆಗಳನ್ನು ಬಳಸೋದು, ಕೆಲವೊಮ್ಮೆ ಅದೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತು ಕೆಲವರು ಕನ್ಸಿವ್ ಆಗಿದ್ದರು, ಫ್ಯಾಮಿಲಿಲಿ ಕೆಲವೊಂದು ತೊಂದರೆಗಳು, ಇವಾಗಲೇ ಬೇಡ ಮಗು, ನಾವಿನ್ನ ಜೀವನದಲ್ಲಿ ಸೆಟ್ಲ್ ಆಗೋಣ, ಈ ಥರ ಒಂದಷ್ಟು ಪ್ಲಾನಿಂಗ್ ಮಾಡಿಕೊಂಡು ಡಾಕ್ಟರ್ ಸಜೆಷನ್ ಮೇರೆಗೆ ಅಬಾರ್ಷನ್ ಅಂತೆಲ್ಲ ಮಾಡಿಸ್ಕೊಂಡ್ರೆ ಆಮೇಲೆ ನೆಕ್ಸ್ಟು ಕನ್ಸಿವ್ ಆಗಬೇಕಾದ್ರೆ ಸೊ ಅದು ಡಿಲೇ ಆಗೋದು, ಈ ಥರ ಕೆಲವೊಮ್ಮೆ ಹಲವಾರು ರೀಸನ್ ಇರುತ್ತೆ. ಸೊ ಹಿಂಗೆ ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಿಂದ, ಲೇಟ್ ಮ್ಯಾರೇಜಿಂದ ಬಂಜೆತನ ಅನ್ನೋ ಒಂದು ಸಮಸ್ಯೆ ಉಂಟಾಗುತ್ತೆ. ಹೇಳಬೇಕು ಅಂದರೆ ಈ ಫಲವತ್ತತೆ ಅಂತ ಕರೀತಾರಲ್ಲ, ಸೊ ಪುರುಷರಲ್ಲಾದರೆ 35 ಇಯರ್ಸ್ಗೆ, ಮಹಿಳೆಯರಲ್ಲಾದರೆ 30 ವರ್ಷಕ್ಕೆ, ಇದ್ರ ನಂತರ ಮಕ್ಕಳಾಗೋ ಚಾನ್ಸಸ್ಸು ಸ್ವಲ್ಪ ಕಮ್ಮಿ. ಹಾಗಿದ್ರೆ ಹೇಗೆ ಡಿಸೈಡ್ ಮಾಡೋದು ನಮಗೆ ಬಂಜೆತನ ಅನ್ನೋ ಒಂದು ಸಮಸ್ಯೆ ಇದೆ ಅಂತಂದರೆ, ನೋಡಿ ಮದುವೆ ಆದಮೇಲೆ ಆಫ್ಟರ್ ಮ್ಯಾರೇಜು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಿದ್ರೆ, ಸೊ ಯಾವುದೇ ರೀತಿ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದನ್ನ ಬಳಸದೇ ಇದ್ದರೆ 1 ವರ್ಷವಾದರೂ ಕೂಡ, ಸೊ ನೀವು
ಪ್ರಯತ್ನದಲ್ಲಿದ್ದರೂ ಕೂಡ, ಅಂದರೆ ಕನ್ಸಿವ್ ಆಗಬೇಕು ಅಂತಿದ್ರೂ ಕೂಡ ನಿಮಗೆ ಮಗು ಆಗ್ತಿಲ್ಲ ಅಂತಂದರೆ ಬಂಜೆತನ ಸಮಸ್ಯೆ ಇದೆ ಅಂತ ತಿಳ್ಕೋಬಹುದು. ಹೆಣ್ಮಕ್ಳಲ್ಲಿ ಹೇಳಬೇಕು ಅಂದರೆ ಮೇನ್ ಮುಖ್ಯವಾಗಿ ಪೀರಿಯಡ್ಸು ರೆಗ್ಯುಲರ್ ಆಗಿರಬೇಕು, ಋತುಚಕ್ರ ಅನ್ನೋದು ಸರಿಯಾಗಿರಬೇಕು, ಆವಾಗಲೇ ಅಂಡಾಣೋತ್ಪತ್ತಿ ಸೊ ಕರೆಕ್ಟಾಗಿ ಆಗೋದು. ಸೊ ನಿಮಗೇನಾದರೂ ಪೀರಿಯಡ್ಸ್ ಡಿಲೇ ಆಗ್ತಿದೆ, ಹೆಚ್ಚು ಕಮ್ಮಿ ಆಗ್ತಿದೆ ಅಂತಂದರೆ ಅಂಡಾಣೋತ್ಪತ್ತಿ ಅನ್ನೋದು ಸರಿಯಾಗಿ ಆಗೋದಿಲ್ಲ, ಇದರಿಂದ ನೀವು ಕನ್ಸೀವ್ ಆಗೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆದರೆ ನಿಮಗೆ ಪೀರಿಯಡ್ಸ್ ಋತುಚಕ್ರ ಅನ್ನೋದು ಸರಿಯಾಗಿ ಆಗ್ತಿಲ್ಲ ಅಂತಂದರೆ ಇದಕ್ಕೆ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಸಹಜವಾಗಿ ಪಿ ಸಿ ಓ ಎಸ್ ಇರುತ್ತೆ. ಮೊದಲೆಲ್ಲ ಪಿ ಸಿ ಓ ಡಿ ಅಂತ ಕರಿತಾಯಿದ್ರು, ಈಗ ಪಿ ಸಿ ಓ ಎಸ್ ಅಂತ ಕರೀತಾರೆ. ಸೊ ಪಿ ಸಿ ಓ ಎಸ್ ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂಥೇಳಿ ಕರೀತಾರೆ. ಆಮೇಲೆ ಮದ್ಯಪಾನ, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋರು, ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಇದ್ದವರಲ್ಲಿ ಸೊ ಪ್ರಾಬ್ಲಮ್ ಇರುತ್ತೆ, ಬಂಜೆತನ ಅನ್ನೋ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ಸ್ಟ್ರೆಸ್ಸು, ನಮಗಿನ್ನೂ ಇವಾಗ ನಾನು ಮೊದಲೇ ಹೇಳಿದಾಗೆ ಮದುವೆ ಲೇಟ್ ಆಗಿರುತ್ತೆ, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತಿರುತ್ತೆ, ಎಲ್ಲ ಮಾಡಿಕೊಂಡು ಕಡೆಗೆ ನಮ್ಮ ಮಗು ಆಗ್ತಿಲ್ಲ ಆಗ್ತಿಲ್ಲ ಅಂತ ಸ್ಟ್ರೆಸ್ ತೊಗೊಳ್ಳೋದು, ಅಥವಾ ಜೀವನ ಶೈಲಿ ಸೊ ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋರು ಸ್ಟ್ರೆಸ್ ಲೈಫಲ್ಲಿ ಇರ್ತಾರೆ. ಸೊ ಖಿನ್ನತೆಯಿಂದ ಕೂಡ ಬೇಗ ಬಂಜೆತನ ಅನ್ನೋ ಒಂದು ಸಮಸ್ಯೆ ರೀಸನ್ ಆಗುತ್ತೆ. ಸೊ ಬೇಗ ಮಕ್ಕಳಾಗೋದಿಲ್ಲ, ಸ್ಟ್ರೆಸ್ಸಲ್ಲಿದ್ದವರಿಗೆ ಸ್ವಲ್ಪ ಪೀಸ್ಫುಲ್ಲಾಗಿ ಆರಾಮಾಗಿರಬೇಕು, ಇದು ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ಸೊ ನಾವು ಆರೋಗ್ಯದಲ್ಲಿ ಹೆಚ್ಚಿನ ಗಮನ ತಗೊಳ್ಳೋದ್ರ ಮೂಲಕ ಬಂಜೆತನ ಅನ್ನೋ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಕಂಡುಕೊಳ್ಬೋದು. ಯಾವ ಥರ ಫುಡ್ಸನ್ನು ತೊಗೊಂಡ್ರೆ ಒಳ್ಳೆಯದು ಈ ಒಂದು ಸಮಸ್ಯೆ ಇರೋರು ಅಂತಂದರೆ ಡೇಟ್ಸ್ ತುಂಬಾ ಒಳ್ಳೆಯದು, ಖರ್ಜೂರ ಮತ್ತು ಅದ್ರ ಜೊತೆಗೆ ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ಫುಡ್ಸು ತೊಗೊಂಡ್ರೂ ಕೂಡ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಫೋಲಿಕ್ ಆ್ಯಸಿಡ್ಸ್, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಡನ್ನು ತೊಗೊಳ್ಳಿ, ಮತ್ತು ಈ ಪೊಮೊಗ್ರನೇಟು ದಾಳಿಂಬೆ ಹಣ್ಣನ್ನು ತೊಗೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಒಳ್ಳೆ ಪೋಷಕಾಂಶ ಇರುವಂಥ ಆಹಾರವನ್ನು ತೊಗೊಳ್ಳೋದ್ರಿಂದ ದೇಹಕ್ಕೆ ಚೈತನ್ಯ ಶಕ್ತಿ ಅನ್ನೋದಿರುತ್ತೆ, ಜೊತೆಗೆ ನಮ್ಮ ದೇಹದಲ್ಲಿರುವಂಥ ಎಷ್ಟೋ ಈಗ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಇದೆಲ್ಲ ಸರಿ ಆಗ್ತಾ ಕೂಡ ಬರುತ್ತೆ. ಈ ಡೇಟ್ಸನ್ನು ತೊಗೊಳ್ಳೋದ್ರಿಂದ ಹೆಣ್ಮಕ್ಳ ಋತುಚಕ್ರ ಅನ್ನೋದು ಸರಿಯಾದ ರೀತಿಯಲ್ಲಿ ಆಗುತ್ತೆ. ಆಮೇಲೆ ಮತ್ತೊಂದು ವಿಷಯ ಏನಂತಂದರೆ ಸ್ನೇಹಿತರೆ, ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ಲೈಫ್ ಸ್ಟೈಲನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ, ಹೆಲ್ತಿಯಾಗಿರಿ, ಸ್ವಲ್ಪ ಕಾಮಾಗಿ ಆರಾಮಾಗಿ ಶಾಂತಿಯುತವಾಗಿ ಲೈಫನ್ನು ಲೀಡ್ ಮಾಡಿ ಒಳ್ಳೆಯದಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಈ ಒಂದು ಸಮಸ್ಯೆ ಇದೆ, ಹೆಣ್ಮಕ್ಳು ಒಂದು ಮಗು ಆಗಿದೆ ಅಥವಾ ಮಕ್ಕಳೇ ಇಲ್ಲ ಅಂತನೋರು, ಒಂದು ಮಾತು ಹೇಳ್ತೀನಿ, ಮಕ್ಕಳಿಲ್ಲ ಅನ್ನೋರಿಗೆ ಇಲ್ಲ ಅನ್ನೋದೊಂದು ಯೋಚನೆ, ಮಕ್ಕಳಿರೋರಿಗೆ ನಾನಾ ಥರ ಯೋಚನೆ. ಸೊ ಎಲ್ಲರಿಗೂ ಒಂದಲ್ಲ ಒಂದು ಯೋಚನೆ ಚಿಂತೆ ಅನ್ನೋದಿರುತ್ತೆ. ಚಿಂತೆ ಅನ್ನೋದು ಚಿಂತೆ ಎರಡಕ್ಕೂ ಒಂಚೂರು ಡಿಫ್ರೆನ್ಸ್ ಅಷ್ಟೇ, ಒಂದು ಶೂನ್ಯ ಅನ್ನೋದಷ್ಟೇ. ಸೊ ಚಿಂತೆ ಅನ್ನೋದು ನಮ್ಮನ್ನು ಚಿತೆ ಸೇರೋವರೆಗೂ ಬಿಡಲ್ವಂತೆ, ಅದೇ ಚಿತೆ ಅನ್ನೋದು ನಮ್ಮನ್ನು ಏನು ಮಾಡುತ್ತೆ, ಭಸ್ಮ ಮಾಡಿಬಿಡುತ್ತೆ. ಸೊ ಹಂಗೆ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ ಲೈಫಲ್ಲಿ, ಎಲ್ಲರದು ಪರ್ಫೆಕ್ಟು ಅಂತಲ್ಲ. ಸೊ ಅನ್ನೋರು ಅಂತಾರೆ, ಯಾರೋ ಆಡ್ಕೊತಾರೆ, ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಬಿಡಿ. ಸೊ ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗಲಿಲ್ಲ ಅಂತಾರೆ, ಮಕ್ಕಳಾದರೆ ಯಾವ ಮಗು ಅಂತ ಕೇಳ್ತಾರೆ, ಯಾವ ಗಂಡು ಮಗು ಅಥವಾ ಹೆಣ್ಮಗು ಅಂದರೆ ಆ ಮಗುನ ಅಂತಂತಾರೆ, ಒಂದು ಮಗು ಇದ್ದರೆ ಒಂದು ಮಗುನ ಅಂತಾರೆ, ಎರಡು ಮಕ್ಕಳಿದ್ರೆ ಏನು ಆಸ್ತಿ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ಏನಾದರೂ ಒಂದು ಅಂತಲೇ ಇರ್ತಾರೆ. ಅನ್ನೋರ ಮಾತಿಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಸ್ನೇಹಿತರೆ ಒಂದು ಹೇಳ್ತೀನಿ, ಇದು ನಮ್ಮ ಲೈಫು. ಸೊ ನಮಗೆ ಇದೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅಕ್ಕ, ಆದರೂ ಕೂಡ ನಮಗೆ ಮಗು ಆಗ್ತಿಲ್ಲ ಅಂತನೋರು ನೋಡಿ, ನನ್ನನ್ನು ಸಿಸ್ಟರ್ ಅಂತ ಕರಿತೀರಾ ನೀವೆಲ್ಲ, ನಾನು ನಿಮ್ಮನ್ನೆಲ್ಲ ಅಕ್ಕ ತಂಗಿರು ಅಂದ್ಕೊಂಡೆ, ನಾನು ಕೂಡ ವಿಡಿಯೋನ ಮಾಡ್ತಾ ಇರೋದು. ಎಲ್ಲದಕ್ಕೂ ದೈವ ಬಲ ಅನ್ನೋದು ಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನೋಡಿ ಸ್ನೇಹಿತರೆ, ನಾನು ಒಂದು ದೇವಸ್ಥಾನಕ್ಕೆ ನನ್ನ ಹೆಲ್ತ್ ಇಶ್ಯೂ ಆದಾಗ ನಾನು ಹೋದಾಗ ಅಲ್ಲಿ ಒಬ್ರು ಬಂದಿದ್ದರು, ಮದುವೆ ಆಗಿ 11 ವರ್ಷ ಆದಮೇಲೆ ಒಂದು ಮಗು ಆಗಿದೆ ಅಂಥೇಳಿ ಅಲ್ಲಿ ಸಾಕ್ಷಿ ಹೇಳ್ತಿದ್ರು, ದೇವಸ್ಥಾನದ ಹತ್ರ ಹೇಳ್ತಿದ್ರು. ಹಾಗೆ ಸುಮಾರು ಎಷ್ಟೋ ದೇವಸ್ಥಾನಗಳ ಬಳಿ ನೀವು ಕೇಳ್ಬೋದು, ನಮ್ಗೆ ಇಷ್ಟು ವರ್ಷ ಮಕ್ಕಳಲ್ಲಿಲ್ಲ ಇಲ್ಲಿ ಬಂದಮೇಲೆ ಮಗು ಆಗಿದೆ ಅಂತ. ಸೊ ಹಾಗೆ ದೈವ ಬಲ ಅನ್ನೋದು ಕೂಡ ಇರುತ್ತೆ. ಏನಪ್ಪ ಮಕ್ಕಳಾಗೋ ವಿಷಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ ಅಂದ್ಕೋಬಿಡಿ, ನಾನು ನಿಮ್ಮ ಒಬ್ಬಳು ಯಾರೋ ಒಬ್ಬಳು ಫ್ಯಾಮಿಲಿ ಮೆಂಬರು ಅಕ್ಕನ ಸ್ಥಾನದಲ್ಲೋ ತಂಗಿ ಸ್ಥಾನದಲ್ಲೋ ಇದ್ದು ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ, ಕೆಲವೊಮ್ಮೆ ಮನುಷ್ಯರ ಕೈಲಿ ಆಗದೆ ಇರೋದು ಭಗವಂತನ ಕೈಲಿ, ಅವ್ರ ದೇವರ ಆಶೀರ್ವಾದದಿಂದ ಆಗುತ್ತೆ. ನೋಡಿ, ನನ್ನ ಲೈಫಲ್ಲೇ ನನಗೆ ಇನ್ನೊಂದು ಮಗು ಆಗುತ್ತೆ ಅಂತ ನಂಗೆ ಖಂಡಿತ ಅಂದ್ಕೊಂಡಿರಲಿಲ್ಲ, ಇಷ್ಟೇ ನನಗೆ ಒಬ್ಬನೇ ಮಗ ಅಂತ ಅಂದ್ಕೊಂಡೇ ಇದ್ದಿದ್ದು. ಸೊ ದೇವರು ಒಂದು ಆಶೀರ್ವಾದದಿಂದನೇ ನನಗೆ ನಮ್ಮ ಯೋಹಿತ ಹುಟ್ಟಿದ್ದು ಅಂತ ಹೇಳ್ಬೋದು. ಅಷ್ಟು ಹೆಲ್ತ್ ಇಶ್ಯೂ ಇತ್ತು, ಅಷ್ಟು ಪ್ರಾಬ್ಲಮ್ ಇತ್ತು, ಇನ್ನೊಂದು ಮಗು ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿನಗೆ ಅಂತೇಳಿದರು. ಏನೂ ಇಲ್ಲ, ಹೂವು ಎತ್ತಿದಂಗೆ ಆಯಿತು. ಡಿಲ್ವರಿ ಅಂತಂದ್ರೆ ಭಯ ಆಗೋದು, ಡಿಲ್ವರಿ ಫೋಬಿಯಾ ಅನ್ನೋ ಅಂತ ಕರೀತಾರೆ, ಹೆದರಿಕೆ ಅದು, ಹೆಸರು ಕೇಳಿದ್ರೇನೆ ಭಯ. ಬಟ್ ಕನ್ಸಿವ್ ಆದಮೇಲೆ ನನಗೆ ಯಾವುದೇ ರೀತಿ ಭಯ ಆಗಿಯಾ, ಎಲ್ಲ ದೂರ ಆಗ್ಬಿಡ್ತು. ಸೊ ಎಲ್ಲ ದೇವರ ಒಂದು
ಆಶೀರ್ವಾದ ಬಲ ಅಂತಲೇ ಹೇಳ್ತೀನಿ, ದೈವಶಕ್ತಿ ಅಂತೇಳಿ. ಸೊ ಯಾವ್ದಾದ್ರು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೇಳಿ, ಆರೋಗ್ಯವೇ ಮಹಾಭಾಗ್ಯ. ಸೊ ಅವ್ರಂತಾರೆ ಇವ್ರಂತಾರೆ ಅಂತ ಏನು ತಲೆ ಕೆಡಿಸ್ಕೊಳ್ಳೋಕ್ಕೂ ಬಿಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸಿಂಪಲ್ಲಾಗಿ ನೋಡಿ, ಸಾಯಂಕಾಲ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಏರ್ ಆಯಿಲ್ನ ಶೇರ್ ಮಾಡಿದ್ದೀನಲ್ಲ ಅದೇ ಎಣ್ಣೆನೇ ಹಚ್ಚಿರೋದು. ಸಿಂಪಲ್ಲಾಗಿ ಜಡೆ ಮಾಡಿ, ವಿಡಿಯೋ ಮಾಡ್ತೀನಿ ಅಂತ ಮತ್ತೆ ಜಡೆ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ, ಮತ್ತೆ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಇವಾಗ ಹೋಗಿ ನಾನು ಅಡುಗೆನ ಮಾಡಬೇಕು. ಸೊ ನಾನು ಕೂಡ ಕೆಲಸ ಮಾಡ್ಕೋತೀನಿ, ನೀವು ಕೆಲಸ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಟ್ಟು ಹೋಗ್ಬಿಡಿ. ಲೈಕ್ ಮಾಡಿದೆ ಹೋಗ್ಬಿಡಿ, ಲೈಕ್ ಮಾಡಿದವ್ರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸೊ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.